ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗುರುರಾಜ್ ಮಾತಾಡೋದು. ನೀವು ನೋಡ್ತಾ ಇದ್ದೀರಾ ಗಿರ್ಕಿ ಹುಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ ನಿಮ್ಮನ್ನ. ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲೊಂದು ದೊಡ್ಡದಾದ ಬೃಹದಾಕಾರದ ಒಂದು ಮರ ಇದೆ. ಸುಮಾರು ಒಂದು 2-3 ಎಕರೆದಲ್ಲಿದೆ ಇದು ಮರ. ಈ ಗಿಡದ ಬಗ್ಗೆ ಒಂದು ಪೂಜ್ಯನೀಯ ಭಾವ ಇದೆ ಎಲ್ಲರಲ್ಲಿ. ಇಲ್ಲಿ ಏನಪ್ಪ ಅಂತಂದರೆ, ಈ ಗಿಡನ ಯಾರೇ ಕಡಿದ್ರೂ ಕೂಡ ಅವರಿಗೆ ಸಂಕಷ್ಟಗಳು ಬರ್ತವೆ ಅಂತಂದು ಹೇಳ್ತಾರೆ. ಮತ್ತು ಈ ಗಿಡನ ಕಡಿದ್ರೆ ಕೆಂಪಿಗೆ ರಕ್ತ ಟೈಪು ಉಸಿರುತ್ತೆ ಅಂತಂದು ಹೇಳ್ತಾರೆ. ಮತ್ತು ಈ ಗಿಡದ ಎಲೆಗಳನ್ನು ಸುತ್ತಮುತ್ತ ಯಾವುದೇ ಹೊಲಗಳಿಗೆ ಹಾಕಿದರೂ ಕೂಡ ಅಲ್ಲಿ ಬೆಳೆ ಬರೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಮರದಲ್ಲಿ ಒಂದು ವಿಶೇಷವಾದ ನಾಗರ ಹಾವಿದೆ ಅಂತ ಹೇಳ್ತಾರೆ. ಕೆಲವೊಂದು ದಿನಗಳಲ್ಲಿ ಮಾತ್ರ ಇದು ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಇದು ಕಾಣಬರುತ್ತೆ ಅಂತ ಹೇಳ್ತಾರೆ ಈ ಗ್ರಾಮಸ್ಥರು. ಈ ಮರ ಸುಮಾರು ಒಂದು 2-3 ಎಕರೆಯಲ್ಲಿದೆ, ಒಂದು ಹೊಲದಲ್ಲಿದೆ ಇದು. ಇಷ್ಟು ದೊಡ್ಡದಾದ ಒಂದು ಮರನ ನೀವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಒಂದೇ ಮರ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ನೀವು ಮೈಸೂರು ಹತ್ರ ಒಂದು ದೊಡ್ಡ ಅಲ್ಲ ಮರ ಕೇಳಿರ್ಬೋದಲ್ಲ, ಆ ಥರದ್ದೇ ಮರ ಇದು. ಬಿಳಲಿ ಮರ ಅಂತ ಹೇಳಿ ಕರೀತಾರೆ. ಅರಳಿ ಮರ ಗೊತ್ತಲ್ಲ, ಅದನ್ನೇ ಬಿಳಲಿ ಮರ ಅಂತ ಕರೀತಾರೆ. ಸುಮಾರು ದೊಡ್ಡದಾಗಿದೆ ಇದು ಮರ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆಲ್ಲ ಇದು ಆವಾಸ ಸ್ಥಾನ ಆಗಿದೆ ನೋಡಿ, ನೋಡ್ಬೋದು. ನೀವು ತೋರಿಸ್ತೀನಿ ಇವಾಗ. ಈ ಮರ ಎಲ್ಲಿ ಬರುತ್ತಪ್ಪ ಅಂದರೆ, ಹಾವೇರಿ ಜಿಲ್ಲೆಯ ಎರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಹತ್ರ ಹಳೆ ವೀರಾಪುರ ಅಂತ ಹೇಳಿ ಗ್ರಾಮ ಇದೆ. ಆ ಗ್ರಾಮದ ಹತ್ರ ಬರುತ್ತೆ ಇದು ಮರ. ಮತ್ತು ಈ ಮರದ ಬಗ್ಗೆ ಏನು ತಿಳಿಬರುತ್ತಪ್ಪ ಅಂದರೆ, ಇಲ್ಲಿ ದೇವಿಯ ಆವಾಸ್ಥಾನ ಇದೆ, ಶ್ರೀ ಚೌಡೇಶ್ವರಿ ದೇವಿಯ ಆವಾಸ್ಥಾನ ಇದೆ. ಈ ದೇವರಿಗೆ ಯಾರು ಬರ್ತಾರಲ್ಲ, ಮಕ್ಕಳಾಗಿಲ್ದರು ಅವರೆಲ್ಲ ಬಂದು ಇಲ್ಲಿ ಹರಕೆ ಕಟ್ಕೊಳ್ತಾರೆ, ಅವರಿಗೆಲ್ಲ ಮಕ್ಕಳಾಗುತ್ತೆ. ಮತ್ತು ಮದುವೆ ಆಗಲಿಲ್ದವ್ರಿಗೆಲ್ಲ ಮದುವೆಗೆ ಬಂದು ಇಲ್ಲಿ ಮದುವೆ ಆಗಲಿ ಅಂತ ಹರಕೆ ಕಟ್ಕೊಳ್ತಾರೆ, ಅವರಿಗೆಲ್ಲ ಮದುವೆ ಆಗೋ ಯೋಗ್ಯ ಕಂಕಣ ಬಲ ಕೂಡಿ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಇಲ್ಲೆಲ್ಲ. ಬನ್ನಿ, ಈ ಮರನ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಬಿಳಲಿ ಮರ. ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ನೀವು, ಸುಮಾರು ದೊಡ್ಡದಿದೆ ಇದೆ ಮರ. ಸುಮಾರು ಒಂದು 2 ಎಕರೆಯಲ್ಲಿದೆ. ಸುತ್ತಮುತ್ತ ಹೊಲ ಗದ್ದೆಗಳಿವೆ, ತೋಟಗಳಿವೆ. ಪ್ರಶಾಂತವಾದ ವಾತಾವರಣದಲ್ಲಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಬೃಹದಾಕಾರವಾಗಿದೆ. ನೀವು ಬಂದ್ರಿ ಅಂದರೆ ನೋಡ್ಬೋದು. ಸುಮಾರು ಜನ ಬರ್ತಾರೆ ಇಲ್ಲಿಗೆ, ಯಾಕೋ ಇವತ್ತು ಅಷ್ಟೊಂದು ಜನ ಇಲ್ಲ. ಬನ್ನಿ, ಈ ಗಿಡನ ಒಂದು ಸುತ್ತ ಹಾಕೋಣ ಪೂರ್ತಿ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ಮರ ಇದು. ಸುಮಾರು ಒಂದು 2-3 ಎಕರೆದಲ್ಲಿದೆ. ಇದು ಅರಳಿ ಮರ ಅಲ್ಲ, ಇದು ಮರ ನೋಡಿ. ನಾನು ಕೂಡ ಅರಳಿ ಮರ ಮಾಡಿದ್ದೆ ಅದನ್ನು. ಇದು ಅರಳಿ ಮರದ ಹಾಗಿಲ್ಲ, ಎಲೆಗಳೆಲ್ಲ ತುಂಬ ಡಿಫ್ರೆಂಟಾಗಿವೆ ನೋಡಿ. ಇದು ಒಂದೇ ಮರ ನೋಡಿ, ಎಲೆಗಳು ಈ ಥರ ಇದ್ದಾವೆ. ಅರಳಿ ಮರವಲ್ಲ ಇದು, ಬಿಳಲಿ ಮರ ಅಂತ ಹೇಳಿ ಕರೀತಾರೆ ಇದನ್ನು. ನೀವು ನೋಡ್ಬೋದು ಇದರ ಬಿಳಲುಗಳೆಲ್ಲ ಎಷ್ಟು ಹೇಗಿದೆ ಅಂತ. ಒಳಗಡೆ ಕಾಡಿದ್ದಂಗಿದೆ ಇದು ಒಂದೇ ಮರ. ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ತಾಯಿ ಚೌಡೇಶ್ವರಿಯ ಒಂದು ಆವಾಸಸ್ಥಾನ ಆಗಿದೆ ಇದು. ದೇವಿಯ ಸನ್ನಿಧಿ ಇಲ್ಲಿದೆ. ಒಳಗಡೆ ಹೋಗ್ಬೋದು. ಬನ್ನಿ ಒಳಗಡೆ ಹೋಗೋಣ. ತಾಯಿ ಚಾಮುಂಡೇಶ್ವರಿ ಚೌಡೇಶ್ವರಿ ಅಮ್ಮ. ಓ, ಇದು ಒಳಗಡೆ ತುಂಬ ಭಯಾನಕವಾಗಿದೆ. ಒಬ್ಬೊಬ್ಬರೇ ಇಲ್ಲಿ ಬರಲಿಕ್ಕೆ ಹೋಗಬಾರ್ದು. ಒಬ್ಬನೇ ಬಂದುಬಿಟ್ಟಿದ್ದೀನಿ, ಆದರೂ ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ, ತುಂಬ ಭಯಾನಕವಾಗಿದೆ ಇದು ಜಾಗ. ಒಬ್ಬೊಬ್ಬರೇ ಎಲ್ಲ ಬರಲಿಕ್ಕೆ ಹೋಗಬೇಡಿ, ಜನ ಇಲ್ಲ ಇಲ್ಲಿ ಯಾರು.
ನೋಡಿ, ಇದು ಒಂದೇ ಮರ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಯಾರೂ ಇಲ್ಲ, ತುಂಬ ಪ್ರಶಾಂತವಾದ ವಾತಾವರಣವಿದೆ. ನೋಡಿ, ಇದು ಬಿಳಲುಗಳೆಲ್ಲ ಇದರ ದೇವರ ಗಿಡದ ಬಿಳಲುಗಳನ್ನು ನೋಡಿ. ಇವಾಗ ನನಗೆ ಈ ಮರ ನೋಡ್ತಾ ಇದ್ದರೆ ಇಲ್ಲಿಂದ ಮೊದಲು ಹೊರಗೆ ಹೋದ್ರೆ ಸಾಕಪ್ಪ ಅಂತ ಅನಿಸ್ತಾ ಇದೆ. ನೋಡಿ ಎಷ್ಟು ಭಯಾನಕವಾಗಿದೆ ಇಲ್ಲಿ. ಒಬ್ಬೊಬ್ಬರೇ ಬಂದರೆ ಅಂತಕ್ಕೂ ಭಾಳ ಹೆದರಿಕೆ ಆಗುತ್ತೆ. ಇಲ್ಲಿ ಗುಂಪು ಗುಂಪಾಗಿ ಬಂದರೆ ಭಾಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಆದರೆ ಒಬ್ಬರೇ ಬರೋದು ಸೂಕ್ತ ಅಲ್ಲ ಅನಿಸುತ್ತೆ ನನಗಿಲ್ಲಿ. ಯಾರೂ ಇಲ್ಲ ಇಲ್ಲಿ. ನೋಡ್ಬೋದು ಹಕ್ಕಿಗಳ ಕಲರವ ಎಷ್ಟು ಚೆನ್ನಾಗಿದೆ, ಕೇಳ್ತಾ ಇದೆ ಇಂಪಾಗಿ. ಪಕ್ಷಿಗಳೆಲ್ಲ ಎಷ್ಟೊಂದು ಚೆನ್ನಾಗಿ ಕೂಗ್ತಾ ಇದ್ದಾವೆ. ತಾಯಿ ಚೌಡೇಶ್ವರಿ ಅಮ್ಮನವರ ಒಂದು ಸನ್ನಿಧಾನ ನೋಡಿ. ಇಲ್ಲಿ ನೋಡಿ, ಹರಕೆ ಹೊತ್ತ ಮಕ್ಕಳು ತಾಯಂದರು ಮಕ್ಕಳಾದವರ ಹೆಸರುಗಳನ್ನು ಇಲ್ಲಿ ಬರ್ತಿದ್ದಾರೆ ನೋಡಿ. ಮಾಂಗಲ್ಯ ಕಂಕಣ ಭಾಗ್ಯ ಕೂಡಿ ಬಂದು ಬೇಡ್ಕೊಂಡಿರ್ತಾರಲ್ಲ ಅವ್ರ ಹೆಸರುಗಳು, ಆದಂಥವ್ರು ಬಂದು ಇಲ್ಲೆಲ್ಲ ತಮ್ಮ ಹರಕೆಗಳನ್ನು ತೀರಿಸಿ ಬಂದು ಈ ಥರ ಹೆಸರು ಬರ್ಸ್ಕೊಂಡು ಹೋಗ್ತಾರೆ ದೇವಿಯ ಸನ್ನಿಧಾನಕ್ಕೆ ಬಂದು. ನೋಡಿ ಎಷ್ಟು ದೊಡ್ಡದಾಗಿದೆ ಬಿಳಲುಗಳು ನೋಡಿ, ಮರದ ಬಿಳಲುಗಳು. ಬಿಳಲಿ ಮರ ಅಂತ ಇದು ಹೆಸರು. ಈ ಮರನ ಒಂದು ಸುತ್ತಾಕಿ ಬರೋಣ ಸಾಧ್ಯವಾದರೆ. ನೋಡಿ ಎಷ್ಟು ದೊಡ್ಡದಿದೆ ಮರ ಆಯಿತು. ಸ್ವಲ್ಪ ಜನ ಕೂಡಿ ಕೂಡಿಯಾಗಿ ಬಂದರೆ ಚೆನ್ನಾಗಿ, ಒಬ್ಬೊಬ್ಬರೇ ಬಂದರೆ ತುಂಬ ಭಯ ಅನಿಸುತ್ತೆ. ಆದರೆ ದೇವರ ಸನ್ನಿಧಿಯಲ್ಲಿ ಬಂದಾಗ ಯಾವುದೇ ಭಯ ಪಟ್ಕೋಬೇಡಿ. ನಾನು ಇದ್ದದ್ದು ಒಬ್ಬನೇ, ತುಂಬ ಭಯ ಅನಿಸಿತ್ತು ಆದರೂ ಧೈರ್ಯ ಮಾಡಿ ಒಳಗಡೆ ಹೋಗಿದ್ದೆ. ನೋಡಿ ಎಷ್ಟು ದೊಡ್ಡದಿದೆ ಮರ ಇದು. ಈ ಥರ ಹೊಲ ಇದೆ, ಹೊಲದಲ್ಲೇ ಇರೋದು ಇದು ಮರ. ಒಂದೇ ಮರ ಇಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ. ಈ ಮರನ ಯಾರು ಕಡೆಯ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ, ಯಾಕಪ್ಪ ಅಂದರೆ ಈ ಮರ ಕಡಿದ್ರೆ ಅವರಿಗೆ ಜೀವನದಲ್ಲಿ ಕೆಟ್ಟ ಒಂದು
ಪ್ರಭಾವ ಬೀರುತ್ತೆ ಅನ್ನೋದು ಇಲ್ಲಿಯವರ ನಂಬಿಕೆ. ಹಾಗೆ ಆಗಿದೆ ಅಂತ ಕೂಡ ಕೆಲವೊಬ್ಬರು ತೀರೋಗಿದಾರಂತೆ, ಕೆಲವೊಬ್ಬರಿಗೆ ಕೆಲವೊಬ್ಬರೆಲ್ಲ ಹುಚ್ಚರಾಗಿದಾರಂತೆ. ಹಾಗಾಗಿ ಇದನ್ನು ಈ ಒಂದು ಮರನ ಯಾರೂ ಕೂಡ ಕಡಿಯೋದಿಲ್ಲ, ಮತ್ತು ಇದರ ಎಲೆಗಳನ್ನು ಕೂಡ ಯಾರೂ ಹೊಲಗಳಿಗೆ ಹಾಕ್ಕೊಳ್ಳೋದಿಲ್ಲ, ಯಾಕೆಂದರೆ ಅಲ್ಲಿ ಬೆಳೆನೇ ಬರೋದಿಲ್ಲಂತೆ. ಹಾಗಾಗಿ ಯಾರೂ ಇದರ ಎಲೆಗಳನ್ನು ಮತ್ತು ಇದರ ಒಂದು ರೆಂಬೆ ಕೊಂಬೆಗಳನ್ನು ಯಾರು ಕೂಡ ಉರುವಲಾಗಿ ಬಳಸೋದು ಆಗಲಿ ಯಾರೂ ಮಾಡೋದಿಲ್ಲ. ತುಂಬಾ ದೊಡ್ಡದಾದ ಮರ ಇದು, ನೀವು ನೋಡ್ಬೋದು. ನೋಡಿ, ಇಲ್ಲಿವರೆಗೂ ಬಂದಿದೆ ಮರಗಳು. ನೋಡಿ, ಇಲ್ಲೇ ಪಕ್ಕದಲ್ಲೇ ಅಡಿಕೆ ಸಸಿ ಹಾಕಿದ್ದಾರೆ. ಇದು ಮುಂದೆ ತುಂಬ ದೊಡ್ಡದಾಗಿ ಬೆಳೆದರೂ ಕೂಡ ಬೆಳಿಬೋದು, ಆವಾಗ ಇವರೇನು ಕಟ್ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ಗಿಡನ. ನೋಡಿ, ಆ ಮೂಲೆಯಿಂದ ಈ ಮೂಲೆಯವರೆಗೆ ನೋಡಿದರೂ ಕೂಡ ಗಿಡ ಮುಗಿತಾನೆ ಇಲ್ಲ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ಒಂದು ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.